ಅನೇ ಸಾಕ್ಷಿ, ಈ ಹುಡುಗಿನೇ ಕಳ್ತನ ಮಾಡಿರೋದು. ಧರ್ಮದರ್ಶಿಗಳಾಗಿ ದೇವಸ್ಥಾನದ ನಿಯಮದ ಪ್ರಕಾರ ಶಿಕ್ಷೆ ಕೊಡೋದು ನಿಮ್ ಕೈಯಲ್ಲಿದೆ. ಒಂದ್ ನಿಮಿಷ ಅಪ್ಪ. ಮೊದ್ಲು ಅವಳು ಕಟ್ಟಿರೋ ಹಗ್ಗ ಬಿಚ್ಚಿ. ಅದೇಗಾಗುತ್ತೆ, ಇಲ್ಲಿ ನಿಯಮದ ಪ್ರಕಾರ ಕಳ್ಳರನ್ ಕಟ್ಟಾಕ್ಬೇಕು. ಕಳ್ಳರನ್ ಕಟ್ಟಬೇಕು, ಆದ್ರೆ ಆರೋಪಕ್ಕೊಳಗಾಗಿರೋನ ಕಟ್ಟಾಕ್ಬೇಕು ಅಂತ ಎಲ್ಲೂ ಇಲ್ಲ ಅಲ್ವಾ? ನಿಜವಾಗ್ಲೂ ಕಳ್ತನ ಮಾಡಿದಾಳಪ್ಪ, ನಾನೇ ನೋಡ್ದೆ ಅಂತ ಹೇಳ್ತಿದ್ದೀನಲ್ಲ. ದಶರಥ ರಾಮ್ ಅವ್ರೆ, ನಿಮ್ ಮಗ ಏನ್ ಹೀಗ್ ಮಾತಾಡ್ತಿದ್ದಾನೆ? ಭಯ ಪಡ್ಬೇಡಿ, ಕಳ್ಳ ಯಾರು ಒಳ್ಳೆಯವರು ತಿಳಿಸ್ತೀನಿ. ದೇವಾಂಶ್ ಕಟ್ಬಿಚ್ಚು. ನಿನ್ ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟಿದ್ದೆ? ಎಲ್ಲಿಗೆ ಓಡ್ ಹೋಗ್ಬೇಕಂತಿದ್ದೆ ವೈದೇಹಿ? ಇದು ನಿನ್ ಕಳ್ತನ ಮಾಡಿರೋದಕ್ಕೆ ಕಟ್ಟಿರೋ ಕಟ್ಟುಗಳಲ್ಲ ವೈದೇಹಿ. ನಿನ್ ಮರ್ಯಾದೆ ಉಳಿಸೋಕೆ ಆ ದೇವ್ರೆ ಹಾಕಿರೋ ಗಂಟು ಅನ್ಕೋ. ಏನ್ ನಡೀತಾ ಇದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಕಟ್ಟು ಬಿಚ್ಚಿದ್ರು ಹಾಗೆ ಮನೆಗೂ ಕಳಿಸ್ತೀರಾ? ನಿಜವಾದ ಕಳ್ಳನ ಬಿಡೋ ಪ್ರಶ್ನೆನೆ ಇಲ್ಲ ಮಿಸ್ಟರ್. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರಿ, ಗೊತ್ತಾಗುತ್ತೆ. ಪುರೋಹಿತ್ರೆ, ದೇವಸ್ಥಾನದ ಕೀಸ್ ಯಾರ ಹತ್ರ ಇರುತ್ತೆ? ನನ್ನ ಹತ್ರ. ಅಂದ್ರೆ ವೈದೇಹಿ ನಿಮ್ ಹತ್ರ ಕೀಗಳನ್ನ ತಗೊಂಡು ದೇವಸ್ಥಾನದ ಬಾಗ್ಲನ್ನ ತೆಗೆದು ಕಳ್ತನ ಮಾಡಿದಳ? ಇಲ್ಲಾಂದ್ರೆ ನೀವೇ ಕೀಗಳನ್ನ ವೈದೇಹಿ ಕೊಟ್ಟು ಕಳ್ತನ ಮಾಡೋಕ್ ಹೇಳಿದ್ರ? ಅಯ್ಯೋ, ಹಾಗೇನಿಲ್ಲ, ನಾನ್ಯಾಕೆ ಬೀಗದ ಕೈ ಕೊಡ್ತೀನಿ? ಹಾಗಿದ್ರೆ ವೈದೇಹಿ ಕೈಗೆ ಕೀಗಳು ಹೇಗ್ ಬಂತು?
ಅಷ್ಟಕ್ಕೂ ಗುಡಿ ಬಾಗ್ಲು ತೆಗ್ದಿದ್ಯಾರು? ಅವೆಲ್ಲ ನಂಗೆ ಗೊತ್ತಿಲ್ಲ ದಶರಥ ರಾಮ್ ಅವರೇ. ಏನು ಗೊತ್ತಿಲ್ಲದೆ ಅದೇ ಟೈಮ್ಗೆ ನೀವು ಗುಡಿ ಹತ್ರಕ್ಕೆ ಹೋದ್ರಿ. ಅಷ್ಟಕ್ಕೂ ನಿಮ್ಗಿಂತ ಮುಂಚೆ ಟ್ರೆಜರರ್ ಅಲ್ಲೇನ್ ಮಾಡ್ತಾ ಇದ್ರು ಅಂದ್ರೆ ನೀನ್ ಹೇಳೋದೇನಪ್ಪ, ನಾನೇ ಅವ್ರಿಗೆ ಬೀಗದ ಕೈ ಕೊಟ್ಬಿಟ್ಟು ಕಳ್ತನ ಮಾಡಿ ಅಂತ ಹೇಳಿದ್ನ? ಏನೋ ಏನ್ ಬೇಕಾದ್ರೂ ಆಗಿರ್ಬಹುದು. ಅಯ್ಯೋ, ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಇವರೇ ರೀ, ಇವ್ರ ಮೇಲೆ ಅನುಮಾನ ಪಡ್ತೀರಾ? ಇವರು ಮಹಾ ಪುಣ್ಯಾತ್ಮರು. ಪುಣ್ಯನೋ ಪಾಪನೋ ನಿಜ ಏನು ಅಂತ ಇನ್ನೂ ಗೊತ್ತಿಲ್ವಲ್ಲ ದಶರಥ ರಾಮ್ ಅವರೇ, ಇದು ತುಂಬಾ ಅನ್ಯಾಯ. ನಿಮ್ ಮಗ ನನ್ ಮೇಲೆ ಅನುಮಾನ ಪಡ್ತಿದ್ದಾನೆ. ನಾನು ಯಾರನ್ನೂ ಅನುಮಾನಿಸ್ತಾ ಇಲ್ಲ. ನಿಜವಾದ ಕಳ್ಳ ಯಾರು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವೇನು ವೈದೇಹಿ ಕಳ್ಳಿ ಅಂತ ಹೇಳ್ತಾ ಇದ್ದೀರಾ? ವೈದೇಹಿ ಟ್ರೆಜರರ್ ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಒಂದು ಚಿಕ್ಕ ಪರೀಕ್ಷೆ ಮಾಡಿ ನಿಜವಾದ ಕಳ್ಳ ಯಾರು ಅಂತ ತಿಳ್ಕೊಳ್ಳೋಣ. ನನಗೇನು ಭಯ, ಯಾವ ಪರೀಕ್ಷೆಗೂ ನಾನು ಸಿದ್ಧ. ಒಳ್ಳೆಯದು. ಎರಡು ಮಡಿಕೆಲು ದೀಪ ಹಚ್ಚಿದ್ದೀನಿ, ಇಬ್ರು ಇದನ್ನ ಹೊತ್ಕೊಂಡು ದೇವ್ರಿಗೆ ಮೂರು ಪ್ರದಕ್ಷಿಣೆ ಹಾಕ್ಬೇಕು. ಯಾರ ಮಡಿಕೆಲ್ ದೀಪ ಆರೋಗ್ಯ ಇರುತ್ತೋ ಅವರೇ ಕಳ್ತನ ಮಾಡಿದ್ದಾರೆ ಅಂತ ಅರ್ಥ. ಕರ್ಕೊಂಡು ಹೋಗಿ.